ರಾಮಕುಮಾರ್ ಅವರೇ, ಕಳೆದ ಸಂಚಿಕೆಯ ಕೊನೆಯಲ್ಲಿ ಈ 46 47 ಈ ಸ್ವಾರಸ್ಯದ ಬಗ್ಗೆ ಹೇಳ್ತೀನಿ. ರಾಜಕುಮಾರ್ ಅವರ ಕುಟುಂಬದ ನಂಟಿನ ಜೊತೆಗೆ, ಆ ಸಂಖ್ಯೆಗಳ ನಂಟಿನ ಜೊತೆ ಅಂತ ಹೇಳಿದ್ರಿ ಸರ್, ಅದರ ಬಗ್ಗೆ ಹೇಳಿ. ಇದು ಸರ್ 1975-76. ಹಾಂ, ರಾಜಕುಮಾರು ಭಾಳ ದಿನಗಳ ನಂತರ ರಾಜಾನಾರಾಜಕ್ಕೆ ಪ್ರೀಮಿಯರ್ ಸ್ಟುಡಿಯೋ ಬಂದಿದ್ರು. ತುಂಬ ವರ್ಷ ಬರ್ತಾ ಇರಲಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ಹೌದು, ಧೂಮಕೇತು ಚಿತ್ರೀಕರಣ ಸಮಯದಲ್ಲಿ ಅಭಿಮಾನಿಗಳು ಬಿಡಲಿಲ್ಲ ಅಂತ ಬೇಜಾರಿಗೆ ಬರೋದು ಬಿಟ್ಬಿಟ್ಟಿದ್ರು. ರಾಜಾನ ರಾಜ ಮತ್ತೆ ಬರೋಕ್ಕೆ ಶುರು ಮಾಡಿದ್ರು. ಆಗ ಬೆಂಗಳೂರಿನಲ್ಲಿ ಇದ್ದಿದ್ದು ವಿಷಯ ಗೊತ್ತಾಗಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದೆ. ರಾಜಕುಮಾರ್ ಅವರು ಮಾಮೂಲಿಯಾಗಿರಲಿ, ಯಾಕೋ ತುಂಬ ಅನ್ಯಮನಸ್ಕರಾಗಿದ್ದರು. ರಾಜಕುಮಾರ್ ಯಾಕೋ ಬೇಜಾರಾಗಿದ್ದಾರಲ್ಲ, ಇನ್ನೊಂದ್ಸಲ ಭೇಟಿ ಮಾಡೋಣ್ಬಿಟ್ಟು ನಮಸ್ಕಾರ ಮಾಡಿ, ಸರ್ ಯಾಕೋ ಬೇಜಾರ ಅನ್ಯಮನಸ್ಕರಾಗಿದ್ದೀರಾ, ಇನ್ನೊಂದ್ಸಲ ಅದೃಷ್ಟ ಇದ್ದರೆ ಬಂದು ಭೇಟಿ ಮಾಡ್ತೀನಿ. ಅದೃಷ್ಟ ಎಂಥದ್ದಪ್ಪ, ಬಂದಿದ್ದೀರ, ಬನ್ನಿ ಮಾತಾಡೋಣ. ನಿಜ ನಾ ಬೇಜಾರಾಗಿದ್ದು ನಿಜ, ನಮ್ಮ ಬೇಜಾರನ್ನ ಯಾರತ್ರ ಹಂಚಿಕೊಂಡ್ರೆ ಒಳ್ಳೆಯದು. ಬಂದಿರ ಬನ್ನಿ, ಎಷ್ಟೇ ನನ್ನ ಅಭಿಮಾನಿ. ಏನು ಸರ್ ಅದು, ಒಂದು ಈಗ ನಮ್ಮ ತಂದೆ ಕಾಲು ಬಾದಾಗ ಅವರು 46-47 ವರ್ಷ, ಸಿಂಗನಲ್ಲೂರು ಪುಟ್ಟಸ್ವಾಮಿಯವರು. ಆಗ ನಾನು ತಿಳಿದವರೊಬ್ಬರು ಹೇಳಿದ್ರು, ಈ ಸಾವು ಕೂಡ ಅನುವಂಶಿಕ, ನೀವು 46-47 ಸಾಯ ಸಾಧ್ಯತೆ ಇದೆ ಅಂತ. ಆದರೆ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕಂದರೆ ಮಕ್ಕಳೆಲ್ಲ ಚಿಕ್ಕವರು, ನಾನು ನಂಬಿ 50 ಜನ ಇದ್ದಾರೆ, ಯಾರೂ ದುಡಿತಾ ಇಲ್ಲ, ನಾನೆಲ್ಲ ನನ್ನೊಬ್ಬನ ಆಧಾರದ ಮೇಲೆ ಕುಟುಂಬ ನಿಂತಿದೆ. ಈಗ ನನಗೇನಾದ್ರೆ ಅವ್ರನ್ನೆಲ್ಲ ಕಾಪಾಡೋರು ಯಾರು, ನಾನು ಸಾಯಕ್ಕೆ ಎದುರೋದಿಲ್ಲ, ಆದರೆ ಕಾಪಾಡೋರು ಯಾರು? ನಾನು ಸರ್ ನಿಮಗೆ ದೇವರು, ನೀವು ಭಕ್ತರು, ನೀವು ದೇವರ ಆಶೀರ್ವಾದ ಇದೆ, ರಾಜರಾಜೇಶ್ವರಿ ಆಶೀರ್ವಾದ ಇದೆ, ಅಭಿಮಾನಿ ಬಂಧುಗಳ ಹಾರೈಕೆ ಇದೆ. ಹೌದಪ್ಪ, ನೀವು ಹೇಳೋ ಸತ್ಯ ಎಲ್ಲ ಇದೆ, ಅದು ಅದನ್ನೆಲ್ಲ ಮೀರಿ ಒಂದು ವಿಧಿ ಅಂತ ಒಂದು ಇದೆಯಲ್ಲ ದೈವ, ಅದು ನಮ್ಮ ಕೈಲಿಲ್ವಲ್ಲ. ಒಂದು ಸಮಯ ಅವ್ರು ಹೇಳಿದ ನಿಜ ಆಗ್ಬಿಟ್ರೆ, ಅವ್ರು ಸಹ ಈ ಅನುಮಾನ ನಿಮ್ಗೆ ಯಾಕೆ ಬಂತು ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಒಂದು 2 ತಿಂಗಳಿಂದ ಪ್ರೇಮದ ಕಾಣಿಕೆಷ್ಟು ನೀವು ಸಿಮ್ಲಾಗೆ ಹೋಗಿದ್ವಲ್ಲಪ್ಪ, ಅವಾಗ ಲೊಕೇಶನ್ಗೋಸ್ ನಾನು ಉದಯಶಂಕರ್ ಸೋಮಶೇಖರ್ ದೀಪಲ್ಲಿ ಹೋಗಿದ್ವಿ, ಎಲ್ಲ ಕಾರ್ಡ್ ಹರಟೆಯಲ್ಲಿ ಇದ್ವಿ. ಅವಾಗ ಇದ್ದಕ್ಕಿದ್ದಂಗೆ ಡ್ರೈವರ್ ಗಾಬರಿ ಆಗ್ಬಿಟ್ಟ, ಬ್ರೇಕ್ ಫೇಲ್ಯೂರ್ ಆಗಿದೆ ಸರ್, ಏನು ಮಾಡೋದೋ ಗೊತ್ತಾಗ್ತಾಯಿಲ್ಲ ಅಂತ. ಸರ್ ಸಹಜವಾಗಿ ನಮಗೆಲ್ಲ ಭಯ ಆಯಿತು, ನನಗಂತೂ ತುಂಬಾ ಭಯ ಆಯ್ತು, ಯಾಕಂದ್ರೆ ಅವರು ಅದೇ ಯೋಚನೆಯಲ್ಲಿ ಇದ್ರಲ್ಲ. ಆಗ ನಾವು ಕಣ್ಣು ಮುಚ್ಕೊಂಡು ರಾಘವೇಂದ್ರ ಸ್ಮರಣೆ ಮಾಡ್ತಾ ಕೂತ್ಕೊಂಡ್ಬಿಟ್ಟೆ. ಇದ್ದಕ್ಕಿದ್ದಂಗೆ ಡ್ರೈವರ್ ನನ್ನ ಹಿಂಗೆ ಮುಟ್ಟಿ ಅಲುಗಾಡಿಸ್ದ, ಏನಪ್ಪ ಅಂದೆ. ಸದ್ಯಕ್ಕೆ ಬಚಾವಾಗಿದ್ದೀವಿ, ಜೀಪ್ ನಿಂತಿದೆ, ಎಲ್ಲ ಮೆತ್ತಿಗೆ ಇಳ್ಕೋಬೇಕು, ಜಾಸ್ತಿ ಅಳಗಾಡಿಸ್ಬಾರ್ದು ಗಾಡಿನ ಅಂದ. ಉದಯಶಂಕರ್ನ ಫಸ್ಟ್ ಈ ಕಡೆ ಕೂತಿದ್ರು, ರಾಜಕುಮಾರ್ ಪ್ರಪಾತದ ಕಡೆ ಕೂತಿದ್ರೆ ಉದಯಶಂಕರ್ ರೋಡ್ ಕಡೆ ಕೂತಿದ್ರು. ಫಸ್ಟ್ ಅವ್ರನ್ನ ಇಳಿಸಿದ್ವಿ, ಸ್ವಲ್ಪ ಗಾಡಿಯಾಗಿ ಶೇಕ್ ಆಯಿತು, ಭಯ ಆಯಿತು. ಆಮೇಲೆ ಸೋಮಶೇಖರ್ ನೀವು ಇಳಿರಿ ಅಂದ, ಇಲ್ಲ ನೀನು ಇಳಿಯಪ್ಪ, ನೀನು ಸಂಸಾರ ಇದೆ, ನಿಂಗೂ ಕುಟುಂಬ ಇದೆ, ಮಕ್ಕಳಿದೆ, ನೀನು ಇಳಿ ಅಂದೆ. ಅವನು ಹಿಡಿದ್ಮೇಲೆ ನಾನು ಹಿಡಿದೆ, ಆವಾಗ ಆ 3 ಜನ ಸೇರಿ ಇಟ್ಕೊಂಡ್ವಿ, ಡ್ರೈವರ್ ಹಿಡ್ದ, ಇಲ್ಲದ್ರೆ ಅವತ್ತು ನಾವು ಹೋಗ್ಬಿಡ್ತಾ ಇದ್ವಿ. ಅವನು ನನ್ನ ಸ್ನೇಹಿತರು ತಿಳಿದವರು, ಸ್ನೇಹಿತರು ತಿಳಿದವ್ರು ಹೇಳಿದ್ರಲ್ಲ ಅನುವಂಶಿಕ, ಅದು ಯಾಕೋ ಭಯ ಆಯಿತು. ಅದಕ್ಕೆ ಸರಿಯಾಗಿ ಮತ್ತೆ ಬಂದೆ, ಇಲ್ಲಿ ಬೌದ್ಧಗಂಡು ಕುದುರೆಯಿಂದ ಬಿದ್ದೋದೆ. ಬಿದ್ದೋ ಸಮಯಕ್ಕೆ ಪುಣ್ಯಕ್ಕೆ ನಾನು ಬೆನ್ನು ಕೊಟ್ಟೆ, ಸೊಂಟ ಕೊಟ್ಟೆ, ಅಲ್ಲಿ ತುಂಬ ಕಲ್ಲುಗಳಿತ್ತು, ತಲೆ ಕೊಟ್ಟಿದ್ರೆ ಅವತ್ತು ಉಳಿತಾ ಇರಲಿಲ್ಲ. ಯಾಕೋ ಭಯ ಆಗ್ತಾ ಇದೆ, ಇನ್ನು 3 ತಿಂಗಳಿದೆ ನನ್ನ 47 ಮುಗಿಯೋಕ್ಕೆ, ಅಷ್ಟೊಳಗೆ ಏನಾಗುತ್ತೆ ಅಂತ ಭಯ ಆಗ್ತಾ ಇದೆಯಪ್ಪ ಅಂತ ಹೇಳೋರು. ನಾನು ಏನು ಮಾತಾಡೋ ಸರ್, ಅವ್ರು ಹಂಗೆ ಇರುವಾಗ ನಮಗೂ ಮಾತಿಲ್ಲ. ಅವಾಗೆ ಅವರೇ ಮಾತು ಮುಂದುವರ್ಸಿದ್ರು, ನನಗೆ ಒಬ್ಬರು ದೊಡ್ಡವ್ರು ಹೇಳಿದರು, ನಿಮ್ಮ ತಂದೆಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ನಿಮ್ಮ ತಂದೆ 46-47 ಸತ್ತಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ನಿಮ್ಮ 46ನೇ ವಯಸ್ಸಿಗೆ ನಿಮ್ಮ ತಂದೆ ನಿಮ್ಮ ಮಗನಾಗಿ ಹುಟ್ಟುಬಿಡ್ತಾರೆ, ಯೋಚನೆ ಮಾಡಿಬಿಡಿ ಅಂತ ಹೇಳಿದ್ರಂತೆ. ಇದು ಅವ್ರು ಮರ್ತೋಗಿತ್ತು ವಿಷಯ. ಶಿವರಾಜ್ಕುಮಾರ್ ಹುಟ್ಟಿದಾಗ ಅವರೇ ತಂದೆ ರೂಪದಲ್ಲಿ ಬಂದಿರೋದು, ಅವನ ಪ್ರೀತಿ ಮಾಡ್ತಾಯಿದ್ರು. ಅದೇ ಸರಿಯಾಗಿ 46ನೇ ವರ್ಷ ಪುನೀತ್ ಹುಟ್ಟಿತ್ತು, ರೋಹಿತ್. ಅವರ ಚಟುವಟಿಕೆಗಳು ನೋಡಿದಾಗ ಎಲ್ಲ ತಂದೆಯನ್ನು ಕಾಣ್ತಾ ಇದ್ರಂತೆ. ಅವನ ಧೈರ್ಯ, ನಾನೇ ಹಾಡ್ತೀನಿ, ನನಗೆ ಹಿನ್ನೆಲೆ ಗಾಯನ ಬೇಡ, ನಾನೇ ಆ್ಯಕ್ಟ್ ಮಾಡ್ತೀನಿ, ಅವನ ಧೈರ್ಯ ನೋಡಿ ಇವನು ಖಂಡಿತ ನಮ್ಮ ತಂದೆಯೇ ಅನ್ನಿಸ್ತಾ ಇತ್ತಂತೆ. ಅದಕ್ಕೆ ಸರಿಯಾಗಿ ಇದು ಬಂತಲ್ಲ, ಇದು ಬಂತಲ್ಲ. ಅವಾಗ ಏನಾಯಿತು ಅಂದರೆ ನಮಗೂ ಭಯ ಆಯಿತು ಸರ್, ನಂಬ್ತಿರ. ಅವತ್ತಿಂದ ಏಪ್ರಿಲ್ 24 ಪ್ರತಿ ವಾರ್ತೆ ನೋಡೋದು, ಪ್ರತಿ ಪೇಪರ್ ನೋಡೋದು, ಕೆಟ್ಟದ್ದು ಬಯಸ್ತಾ ಇರಲಿಲ್ಲ, ಕೆಟ್ಟದಾಗದೇ ಇರಲಿ ಅಂತ ಆರೈಕೆ. ಈಗ ವಾರ್ತೆ ಮುಗಿದ ತಕ್ಷಣ ನೆಕ್ಸ್ಟ್ ವಾರ್ತೆ ಒಳಗೆ ಏನಾದರೂ ಆಗಿಬಿಟ್ರೆ, ನಿಜವಾಗ ನಾವು ಎಷ್ಟು ಒದ್ದಾಡಿದ್ದೀವಿ ಆಗ ಅಂದರೆ, ರಾಜಕುಮಾರ್ ಪಾಪ ಇನ್ನೆಷ್ಟು ಒದ್ದಾಡಿರ್ಬೇಕು ನೋಡಿ. ಅದಕ್ಕೆ ಸರಿಯಾಗಿ ಪುನೀತ್ ಪಾಪ 46-47 ಹೋಗಿದ್ದಾರೆ. ಅವರ ತಾತ ಅದೇ ವಯಸ್ಸು ನೋಡಿ, ಅವ್ರು ಅವತ್ತು ಹೇಳಿದ್ದು ನಾನು ಬಿಟ್ಬಿಟ್ಟು ಮರ್ತುಬಿಟ್ಟಿದ್ದೆ, ಈಗ ನಾಪಕಕ್ಕೆ ಬರ್ತಾ ಇದ್ದೆ ನೋಡಿ. ಅದೇ ಅವ್ರ ತಂದೆ 46 ಸತ್ತಿದ್ರು, ಮತ್ತೆ ಅವರು ಇವ್ರ ಮಗನಾಗ ಹುಟ್ಟೋಕ್ಕೆ ಮತ್ತೆ ಇನ್ನೊಂದು ಜನ್ಮ ಎತ್ಬಿಟ್ಟು ಅಲ್ಪಾಯುಷ್ಯವಾಗಿ ಸತ್ತು ಮತ್ತೆ ಹುಟ್ಟಿದ್ದಾರೆ ನೋಡಿ. ಅವರು 51 ಸತ್ತಿರಬೇಕು, 51 ಸತ್ತಿದ್ದಾರೆ, ಮತ್ತೆ 25 ಇನ್ನೆಲ್ಲ ಹುಟ್ಟಿದ್ದಾರೆ, ಅಲ್ಪಾಯಸ್ಸಾಗಿ ಬದುಕಿ ಮತ್ತೆ 75 ಬಂದಿದ್ದಾರೆ ಸರ್. ಇದು ನಾವು ನಂಬದೇ ಕೆಲವು ಟೈಮ್ ನಂಬಂಗೆ ಆಗುತ್ತೆ ನೋಡಿ. ಅವ್ರು ಎಷ್ಟು ಸಾಧನೆ ಮಾಡಿದ್ರು ಪುಣ್ಯ. ಅವ್ರ ತಂದೆ ಏನೆಲ್ಲ ಆಸೆ ಇಟ್ಕೊಂಡಿದ್ರು, ಅವರು ತಂದೆ ಹೇಳೋರಂತೆ, ನಾನು ಬದುಕಿದ್ರೆ ನಿನ್ನ ಕಣ್ಣು ತುಂಬ ನಿನ್ನ ಯಶಸ್ಸು ನೋಡಿರ್ತೀನಿ, ಸತ್ತಿದ್ರೆ ಮೇಲಿಂದ ನೋಡ್ತೀನಿ ಅಂತ. ರಾಜಕುಮಾರ್ ಹೇಳೋರು
ಈ ಹುಡುಗನ ನೋಡಿದ್ರೆ ಯಾಕೋ ನಮ್ಮ ತಂದೆ ನಾಪಕ ಬರ್ತಾ ಇದೆ, ಇವನು ನನ್ನ ಹೆಸರು ಉಳಿಸ್ತಾನ ಅಂತ ಅವ್ರ ಮನಸ್ಸಿಗೆ ಬರ್ತಾ ಇತ್ತಂತೆ. ಯಾಕಂದರೆ ಅವನು ಬೆಳೆದಿದ್ದು ಪುನೀತ್ ಶೂಟಿಂಗ್ ಟೈಮ್ನಲ್ಲಿ ರಾಜ್ಕುಮಾರ್ನೆಲ್ಲ ಗಮನಿಸ್ತಾ ಇದ್ದ, ಎಲ್ಲರ ಜೊತೆ ಒಟ್ಟಿಗೆ ಊಟ ಮಾಡೋದು, ಎಲ್ಲರಿಗೂ ಸಹಾಯ ಮಾಡಿ ಎಲ್ಲ ಗಮನಿಸ್ತಾ ಇದ್ದಿದ್ದು ನೋಡಿದ್ದು ಪುನೀತ್. ಅದೆಲ್ಲ ಅವ್ರ ಬಹುಶಃ ಮನಸ್ಸಲ್ಲಿ ಈ ಕೆಲಸ ಮಾಡಿದೆ ಅನ್ಸುತ್ತೆ, ದೊಡ್ಡವ್ರ ನಮಸ್ಕಾರ ಮಾಡೋದು, ಮರ್ಯಾದೆ ಕೊಡೋದು, ಇವೆಲ್ಲ ಅವರು ಚಿಕ್ಕ ವಯಸ್ಸಿಂದ ಪುನೀತ್ ಗಮನಿಸಿರ್ಬೇಕು ಅನ್ಸುತ್ತೆ. ತಂದೆ ಅವರು ಹೆಚ್ಚು ಜೊತೆಲಿ ಇರ್ತಾ ಇದ್ರು ತಂದೆ ಜೊತೆ, ತಂದೆ ಜೊತೆ ಅವ್ರು ಹೇಳೋರು, ನಾವು ಆ್ಯಕ್ಚುಲಿ ನಮ್ಮ ಮೂರು ಜನ ಮೂರು ಮಕ್ಕಳು ಪಾಪ ಕಷ್ಟದಲ್ಲಿ ಬೆಳೆದಿವೆ, ಇವರೇ ಇವೆರಡೇ ಪೂರ್ಣಿಮಾ ಸ್ವಲ್ಪ ಲೋಯಿತು, ಸ್ವಲ್ಪ ಸುಖ ಅನುಕೂಲ ಬಂದ ಮೇಲೆ ಅವ್ರು ಏನು ಕೇಳಿದ್ರು ನಾವು ಇಲ್ಲ ಅಂತ ಇರಲಿಲ್ಲ. ಅವ್ರು ನೇರ ನನ್ನೇ ಕೇಳ್ತಾ ಇದ್ರು, ತಾಯಿನ ಕೇಳ್ತಾ ಇರಲಿಲ್ಲ, ಯಾಕಂದ್ರೆ ನಾವು ಕೊಡಿಸ್ಬಿಡ್ತಾ ಇದ್ನಲ್ಲ ಪೂರ್ಣಿಮಾನು ತುಂಬ ಆಟ ಎಲ್ಲ ನನ್ನೇ ಕೇಳೋರು, ಯಾಕಂದ್ರೆ ನಾವು ಕಷ್ಟಪಟ್ಟಿದ್ದು ಮಕ್ಕಳು ಸುಖವಾಗಿರಲಿ ಅಂತ. ಮೂರು ಮಕ್ಕಳ ಬಗ್ಗೆ ಹೇಳೋರು ತುಂಬ ಕಷ್ಟಪಟ್ಟಿದ್ದಾರೆ ಮಕ್ಕಳು ಪಾಪ ನನ್ನ ಜೊತೆ ಕಷ್ಟಪಟ್ಟಿದೆ ಅಂತ ಹೇಳೋರು. ಬಹುಶಃ ಪುನೀತ್ ನಂಗೆ ಅನಿಸುತ್ತೆ ತಂದೆಯೇ ಪುನೀತ್ ರೂಪದ ಬಂದಿರ್ಬೋದು, ಅದೇ ವಯಸ್ಸು ಮತ್ತೆ ಹೋಗಿರ್ಬೋದು. ಅವ್ರಿಗೇನು ಆಸೆ ಇತ್ತೇನೋ ಪಾಪ ತಂದೆ ಅವ್ರು ಹೇಳೋರು ಅಂತಲ್ಲ. ನಾನು ನಿಮ್ಗೊಂದು ವಿಷಯ, ಲಾಸ್ಟ್ನಲ್ಲಿ ಅವ್ರಿಗೆ ಆಸ್ಪತ್ರೆಯಲ್ಲಿ ಇದ್ದಾಗ ಮಲಬದ್ಧತೆ ಆಗಿ ರಾಜ್ಕುಮಾರ್ ಕೈಯಿಂದ ಕ್ಲೀನ್ ಮಾಡಿದಾರಂತೆ. ಆವಾಗ ಅವ್ರು ಹೇಳೋದಂತೆಪ್ಪ ಯಾವ ತಂದೆಗೂ ಯೋಗ ಬೇಡ, ಮಗನ ಕೈ ಸೇವೆ ಮಾಡಿಸ್ಕೊಳ್ಳೋದು, ಇವತ್ತಿಂದ ನೀನು ನನ್ನ ತಂದೆ ನಾನು ನಿನ್ನ ಮಗ ಅಂದಿದ್ರಂತೆ. ಬಹುಶಃ ಆ ಮಾತನ್ನ ನೆರವೇರಿಸೋಕ್ಕೋಸ್ಕರ ಪುನೀತ್ ರೂಪದಲ್ಲಿ ಬಂದಿರ್ಬೋದು. ಇದು ರಾಜ್ಕುಮಾರ್ ನನ್ನ ಹತ್ರ ಹೇಳಿದ ವಿಷಯನೇ, ಇದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ. ಯಾಕಂದ್ರೆ ನನಗೆ ನಾಪಕ ಬಂತು ರಾಜ್ಕುಮಾರ್ ನೋಡಿ 46 ವರ್ಷಕ್ಕೆ ಆಗಿದೆ ನೋಡಿ. ಹೌದಾ, ಈ 46 ಸಂಖ್ಯೆ ಬಗ್ಗೆ ತುಂಬ ಚರ್ಚೆ ನಡೆದಿದೆ. ಅದೇ ನಡೆದಿದೆ, ಏನೇನು ಬರೀತಾರೆ ಈಗ ನೀವು ಹೇಳಿದ್ದು ಒಂದು ಹೊಸ ಅಂಶ, ಬೇರೆಯವ್ರು ಹೇಳ್ತಾರೆ ಜ್ಯೋತಿಷ್ಯದಲ್ಲಿ ಇತ್ತು ಆಗಿತ್ತು ಅಂತ. ಇದು ಜ್ಯೋತಿಷ್ಯ ಅಲ್ಲ, ಯಾರೋ ಅವ್ರು ತಿಳಿದವ್ರು ಹೇಳಿದ್ದು, ತಿಳಿದವ್ರು ಹೇಳಿದ್ದು ಅನುವಂಶಿಕ ಅಂತ ಹೇಳಿದ್ರೆ ರಾಜ್ಕುಮಾರ್ಗೆ ಭಯ ಆಗಿದ್ದಲ್ಲ ನಿಜ. ಆಮೇಲೆ ಅವ್ರು ಹೇಳಿದ್ರು ಅಯ್ಯೋ 46 ಧೈರ್ಯ ಬಂದ್ಬಿಡ್ತಪ್ಪ ಇಲ್ಲದೆ ಅವ್ರು ಅದು ಇದು ಹೇಳಿದ್ರು, ಗಂಧದ ಗುಡಿನಲ್ಲಿ ನಾನು ಹೋಗ್ಬಿಡ್ತಾ ಇದ್ದೆ, ಗಂಧದ ಗುಡಿನೇ ಹೋಗ್ಬಿಡ್ತಾ ಇದ್ದೆ, ಈ 46 ವರ್ಷಕ್ಕೋಸ್ಕರ ಕಾದಿದ್ದೀನಿ ನಾನು, ಅದು ತಮಾಷೆ ಮಾಡಿದ್ರು. ಗಂಧದ ಗುಡಿನಲ್ಲಿ ಬಾಲಕೃಷ್ಣ ಏನಾದರೂ ಹೊಡೆದಿದ್ರೆ ಹೋಗ್ಬಿಡ್ತಾ ಇದ್ದೆ, ಈ 46 ಇದೆಯಲ್ಲ ಅದಕ್ಕೋಸ್ಕರ ಕಾಯ್ಬೇಕಲ್ಲ, ಅದಕ್ಕೆ ಅವತ್ತು ಬದುಕಿಸ್ಬಿಟ್ಟ ದೇವರು ಇದಕ್ಕೆ ಕಾಯಿಸ್ತಾ ಇದ್ದಾರೆ ಅಂತ ತಮಾಷೆ ಮಾಡಿದರು. ಪಾಪ ಅದು ನಿಜವಾಗ್ಲು ಒಂದ್ಸಲ ಮನಸ್ಸಿಗೆ ಎಲ್ಲ ನೆನೆಸಿ ತುಂಬ ಹಂಚಿಕೊಟ್ಟಿದ್ದೆ ಸರ್ ವಿಷಯಗಳು. ನಿಜ ಹೇಳಿದ್ರೆ ನನ್ನ ಪ್ರಕಾರ ರಾಜ್ಕುಮಾರ್ ಬಗ್ಗೆ ನಾನು ಏನು ಅಧ್ಯಯನಗಳು ಮಾಡಿದ್ದೀನ ಸುಮಾರು ನನ್ನ ಪ್ರಕಾರ A4 ಸೈಜ್ನಲ್ಲಿ ಒಂದು 600-700 ಪೇಜ್ ಆಗ್ಬೋದು, 4 ಪುಸ್ತಕ ಆಗ್ಬೋದು, ಅಷ್ಟೊಂದು ವಿಷಯ ಇದೆ. ಆ ವಿಷಯ ಏನು ಅಂತ ಹೇಳ್ತೀರಾ ಬೇಜಾರು ಮಕ್ಕಳು, ಪೇಪರ್ನ ನಾನು ಕೊಟ್ಟಿದ್ದು ಓದೋರು ಹಿಂಗನ್ನೋರು ಕಸದ ಬಿಟ್ಟಿಗೆ ಹಾಕೋರು. ಯಾಕಂದ್ರೆ ಎಲ್ಲ ರಾಜ್ಕುಮಾರ್ ಉತ್ಪ್ರೇಕ್ಷೆ ಅಂದರೆ ಏನು ಸರ್, ರಾಜ್ಕುಮಾರೇ ಒಂದು ಉತ್ಪ್ರೇಕ್ಷೆ, ಅವನ ಉತ್ಪ್ರೇಕ್ಷೆ ಮಾಡೋಕ್ಕೆ ಏನಿದೆ? ಇವಾಗ ಫಸ್ಟ್ ರ್ಯಾಂಕ್ ಬಂದು ಹುಡುಗನ ಬುದ್ಧಿವಂತ ಅಂದ್ರೆ ಉತ್ಪ್ರೇಕ್ಷೆನ ಅದೇ ಅಲ್ವಾ? ರಾಜ್ಕುಮಾರ್ ಇರೋದೇ ಲಂತ ಗುಣಗಳೇ ಅಲ್ವಾ? ನಾವು ನಮ್ಮ ವೀಕ್ಷಕರಿಗೆ ಅದನ್ನು ಹೇಳ್ತಾ ಇರ್ತೀವಿ, ನೀವು ರಾಜ್ಕುಮಾರ್ ಬಗ್ಗೆ ನೆಗೆಟಿವ್ ಆಗಿರೋದನ್ನ ಹೇಳೋದೇ ಇಲ್ಲ ಅಂತಾರೆ. ನೆಗೆಟಿವ್ ಆಗಿರೋದು ತುಂಬ ಕಡಿಮೆ ಇರೋದು, ಇಲ್ಲವೇ ಇಲ್ಲ ಅನ್ನೋಷ್ಟು ಕಡಿಮೆ. ನಮ್ಮ ಗಮನ ನಿಮಗೋಸ್ಕರ ನಾವು ಹುಡುಕಿ ಹುಡುಕಿ ತಂದು ಹೇಳೋಕ್ಕಾಗುತ್ತಾ? ನಮ್ಮ ಗಮನಕ್ಕೆ ಬಂದಿಲ್ಲ, ಏನು ಮಾಡೋ ಸರ್? ಯಾಕೆಂದ್ರೆ ಯಾವ ಕಲಾವಿದರು ಅವ್ರ ಜೊತೆ ಕೆಲಸ ಮಾಡಿರೋರನ್ನ ಕೇಳಿ, ಈಗ ನಮ್ಮ ಸಹೋದರ ಥರ ಜೊತೆಲಿ ಕೂತ್ಕೊಂಡು ಊಟ ಬಡಿಸ್ತಾರೆ ಅಂತ ಹೇಳ್ತಾರೆ. ನೀವು ಒಂದು ಪ್ರೋಗ್ರಾಮ್ ಜೂಲಿ ಲಕ್ಷ್ಮಿ ಪ್ರೋಗ್ರಾಮ್ ನೋಡಿರ್ಬೇಕು, ಅದರಲ್ಲಿ ಅವ್ರನ್ನ ಹೇಳ್ತಾರೆ ವಿಜಯಲಕ್ಷ್ಮಿ, ಏನು ಈ ಮನುಷ್ಯ ಇಷ್ಟೊಂದು ಆದರ್ಶವಾಗಿದೆ, ಇಷ್ಟು ಒಳ್ಳೆ ಮನುಷ್ಯ, ಇದು ಏನು ನಿಜನಾ ಸುಳ್ಳ ಅಂದ್ಬಿಟ್ಟು ರಾಜ್ಕುಮಾರ್ ಕೇಳ್ಬಿಟ್ರಂತೆ. ಸರ್ ನೀವು ಸಿನಿಮಾದಾಗ ನಿಜದಲ್ಲಿ ನಾಟಕ ಮಾಡ್ತೀರಾ, ನಟನೆ ಮಾಡ್ತೀರಾ, ಇಷ್ಟು ಒಳ್ಳೆಯವರಾಗಿದ್ದೀರಲ್ಲ ಅಂತ ರಾಜ್ಕುಮಾರ್ ನಗ್ಬಿಟ್ರಂತೆ. ಆ ನಕ್ಕಿದ್ದು ಏನು ಗೊತ್ತಾ ಲಕ್ಷ್ಮೀವ್ರು ನಮಗೆ, ಅದು ಏನು ಗೊತ್ತಾ, ಸಾಧ್ಯವಮ್ಮ ಸರ್ ನಾಟಕ ಮಾಡೋಕ್ಕೆ ಸಾಧ್ಯ, ಎಷ್ಟು ದಿನ ಮಾಡೋಕ್ಕೆ ಸಾಧ್ಯಮ್ಮ? ಒಂದಿನ 2 ದಿನ 1 ವರ್ಷಗಟ್ಟಲೆ ಮಾಡೋಕ್ಕಾಗುತ್ತೆ. ಇವಾಗ ಅವ್ರಿಗೆ ನಿಮ್ಗೆ ಗೊತ್ತಿದೆ, ಅವ್ರಿಗೆ ಚಿನ್ನ ಬೆಳ್ಳಿ ವಜ್ರ ದುಡ್ಡು ಯಾವ ಮೋಹ ಇಲ್ಲ ಅಂತ ನಿಮ್ಗೆ ಗೊತ್ತಿದೆ ರಾಜ್ಕುಮಾರ್. ಯಾಕೆ ಯಾಕೆ ಅದಕ್ಕೊಂದು ಕಾರಣ ಅವ್ರನ್ನ ಹೇಳಿದ್ರು. ಚಿಕ್ಕ ವಯಸ್ಸಿನಲ್ಲಿ ಅವ್ರು ಡ್ರಾಮಾ ಕಂಪ್ನಿ ಇದ್ದಾಗ ಒಂದು ಸರ ಮಾಡಿಸ್ಕೊಂಡಿದ್ರು, ಚಿನ್ನ ಸರ ಕಷ್ಟಪಟ್ಟು ಮಾಡಿಸ್ಕೊಂಡು ಹಾಕ್ಕೊಂಡಿದ್ರಂತೆ. ಸ್ನಾನಕ್ಕೆ ಹೋದಾಗ ಎತ್ತಿಟ್ಟಿದ್ರಂತೆ, ಬಂದಾಗ ಸರ ಇಲ್ಲ, ಅವ್ರಿಗೆ ಗಾಬರಿ ಆಯ್ತಂತೆ, ಏನಾಗುತ್ತೆ ಯಾರು ದೂಣ್ಣೋಗ್ಬಿಟ್ರು. ಅಷ್ಟೊತ್ತಿಗೆ ಅವ್ರ ತಂಗಿ ಶಾರದಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ಸರ ಹಾಕ್ಕೊಂಡು ಚಿಕ್ಕ ಹುಡುಗಿ ಇಲ್ಲಿ ನೋಡ್ತಾರೆ ಸಿಟ್ಟು ಬಂತಂದೆ, ನಾನು ಕಷ್ಟಪಟ್ಟು ದುಡ್ಡಿದ್ದು ಎಷ್ಟು ಸರ ಆಗೋ ಎತ್ತಾಕ ಹಾಕ್ಬಿಟ್ಟು ನೋಡಿ ಮೆರೀತಾ ಇದ್ದಾಳೆ ಇವಳು, ಸಿಟ್ಟು ಬಂತಂತೆ. ಅಷ್ಟೊಳಗೆ ತಂಗಿ ಹೊಡ್ ಬಂದ, ಅಣ್ಣ ಬೇಜಾರು ಮಕ್ಕಳು ಬಿಡ, ಹೆಂಗಿದೆ ನೋಡೋಣ ಅಂತ ಹಾಕ್ಕೊಂಡೆ, ತುಂಬ ಚೆನ್ನಾಗಿದ್ದೀಮ ತಗೋ ಅಂತ ಬಿಚ್ಕೊಡಕ್ಕೆ ಹೋದ್ರಂತೆ. ಅವಾಗ ನಾನೋದಯ ಆಯ್ತಂತೆ, ಈ ಚಿನ್ನ ಎಲ್ಲ ಮಾಡಿರೋದು ಹೆಣ್ಣಿಗೆ ಗಂಡಗಲ್ಲ, ಬೇಡಮ್ಮ ನಿನ್ನ ಕುತ್ತಿಗೆಯಲ್ಲೇ ಇರಲಿ, ನನಗೆ ಬೇಡ ಅದೊಂದು ಅವತ್ತೊಂದು ಅವತ್ತೇ ಲಾಸ್ಟ್ ಅಂತೆ. ಚಿನ್ನ ಬೆಳ್ಳಿ ವಜ್ರ ಏನು ಆಸೆ ಪಡಲ್ಲ, ದುಡ್ಡು ಆಸೆ ಪಡಲ್ಲ. ಅವ್ರು ಹೇಳ್ತಾರಲ್ಲ ನಾನು ಜೀವನದಲ್ಲಿ ಕಲ್ತಿರೋ ಪಾಠ ಬಂದಿದ್ದಲ್ಲ, ನಾನು ಕಲ್ತಿರೋದು. ಇವಾಗ ರಾಜ್ಕುಮಾರ್ ಬಂದವ್ರನ್ನೆಲ್ಲ ಯಾಕೆ ಭೇಟಿ ಮಾಡ್ತಾರೆ, ಯಾಕೆ ಫೋಟೋ ತೆಗೆಸ್ಕೊಳ್ತಾರೆ ಹೇಳಿ, ಒಬ್ರಿಗೆ ಯಾಕೆ ಬೇಜಾರು ಮಾಡೋಲ್ಲ ಹೇಳಿ,
ಅದಕ್ಕೊಂದು ನಿಮಿಷ ಒಂದು ಹೇಳಿ 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 ಏನಂದರೆ ರಾಜ್ಕುಮಾರ್ ಆಗ್ತಾನೆ ಬೇಡಕಣ್ಣಪ್ಪ ಸಿನಿಮಾಲು ಮಾಡ್ತಾಯಿದ್ರು ನಾಗೇಶ್ವರ ಪಕ್ಕ ಸೆಟ್ನಲ್ಲಿದ್ದರು ಅವರು ನಾಗೇಶ್ವರ ಆಗಲೇ 10-15 ಫಿಲಮ್ ಮಾಡಿದರು ಇವ್ರು ಫ್ಯಾನ್ ಆಗಿದ್ದರು ಹೋಗ್ಬಿಟ್ಟು ಸರ್ ನಿಮ್ಮ ದೇವದಾಸ್ ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ರು ಖುಷಿ ಆಯಿತು ಅಂತ ಇವ್ರು ಹೊಗಳ್ತಾ ಇದ್ರಂತೆ ಇವರು ನಾಗೇಶ್ವರನ ಕರ್ಕೊಂಡು ಹೋಗಿ ಮ್ಯಾನೇಜರ್ ಪರಿಚಯ ಮಾಡಿದಾಗ ಹಿಂಗೆ ನೋಡ್ಬಿಟ್ಟು ನಮಸ್ಕಾರ ಮಾಡಿ ಅಷ್ಟೇ ಮತ್ತು ಪುಸ್ತಕ ಓದ್ತಾ ಕೂತ್ಬಿಟ್ರಂತೆ ತಲೆನೇ ಎತ್ತಲಿ ನನ್ನ ನಾಗೇಶ್ವರ ಇವ್ರ ಪಾಡಿಗಿವ್ರು ದೇವದಾಸ್ ಹೇಳ್ತಾ ಇದ್ದಾರೆ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ದಾರೆ ಅವ್ರಿಗೆ ಬೇಜಾರಾಯ್ತಂತೆ ನಾನು ಮಾತು ಕೇಳಿಸ್ಕೊಳ್ತಾ ಇಲ್ಲ ಹೇಳಿ ಏನು ಪ್ರಯೋಜನ ಸರ್ ಬರ್ತೀನಿ ಸರ್ ಸಂತೋಷ ಅಂತ ಹೊರಡ್ಬಿಟ್ರಂತೆ ಅವಾಗ ಅವನು ಮ್ಯಾನೇಜರ್ ನೋಡಿ ಸರ್ ಅವ್ರಿಗೆ ಎಷ್ಟು ಅಹಂಕಾರ ನೀವು ಮಾತಾಡ್ಸೋ ಮಾತಾಡ್ತೀರ ರಾಜ್ಕುಮಾರ್ ಏನು ಮಾತಾಡಲಿಲ್ಲ ಬಂದ್ಬಿಟ್ರಂತೆ ಅದೇ ಪ್ರೇಮಾಭಿಷೇಕಂಗೆ ರಾಜ್ಕುಮಾರ್ನ ಚೀಫ್ ಗೆಸ್ಟ್ ಹಾಕರಿಸಿ ಎಲ್ಲರಿಗೂ ಮೆಡಲ್ ಕೊಡಿಸಿದ್ರು ನಾಗೇಶ್ವರರು ತೊಗೊಂಡ್ರು ಅವಾಗ ಹೇಳಿದ್ರು ರಾಜ್ಕುಮಾರ್ ಅಂತ ಮೇರ್ ನಟನಿಂದ ನಾನು ಪ್ರಶಸ್ತಿ ತೊಗೊಳ್ತೇನೆ ನನ್ನ ಭಾಗ್ಯ ಅಂತ ಹೇಳಿದ್ರು ಆವಾಗ ಈ ಜೊತೇಲಿ ಇದ್ನಲ್ಲ ಒಬ್ಬ ಮನುಷ್ಯ ಅವತ್ತಿನ ಘಟನೆ ನೋಡಿ ಸರ್ ಅವತ್ತಷ್ಟು ಅವಮಾನ ಮಾಡಿದ ನಾಗೇಶ್ವರ ಇವತ್ತು ಸನ್ಮಾನ ಮಾಡ್ತಾ ಇದ್ದೀರ ರಾಜ್ಕುಮಾರ್ ನೀವು ತಪ್ಪು ತಿಳ್ಕೊಂಡಿದ್ದೀರ ತಮ್ಮ ಅವತ್ತು ಹೋಗಿದ್ದು ಬರೀ ಮುತ್ತುರಾಜ್ ರಾಜ್ಕುಮಾರ್ ಒಬ್ಬ ಮನುಷ್ಯ ಅವನ ನಟ ಆಗಿರಲಿಲ್ಲ ಅಭಿಮಾನಿಗಳು 1000 ಜನ ಬರೋರು ನಾನು ಒಬ್ಬ ಹೋದೆ ಎಲ್ಲ ಜೊತೆ ಹೆಂಗೆ ಬರ್ತಾರೋ ಹಂಗೆ ಬರ್ತಾರೆ ಅಷ್ಟೇ ಇವತ್ತು ರಾಜ್ಕುಮಾರ್ ಒಬ್ಬ ನಟ ನೀವೆಲ್ಲ ಸೇರಿಸಿ ನನ್ನೊಂದು ಸ್ಥಾನದಲ್ಲಿ ಕೂಡ ಆ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟರು ನಾನು ಅದೇ ರಾಜ್ಕುಮಾರ್ ಅಂತ ಹೇಳೋದಂತೆ ಅದಕ್ಕೆ ಅವ್ರು ಹೇಳೋದು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಅದಕ್ಕೆ ಅವರು ಯಾವ ಅಭಿಮಾನಿನೂ ನಿರಾಶೆ ಮಾಡ್ತಾರೆ ಎಷ್ಟೇ ಬೇಕಾದ್ರೆ ಬಟ್ಟೆ ಹರಿದಿರಲಿ ಮೂಗಲ್ಲಿ ಸುರಿತಾ ಇರಲಿ ಎಲ್ಲರೂ ಎತ್ಕೊಳ್ಳೋರು ಮಕ್ಕಳನ್ನ ಮುದ್ದಾಡೋರು ಫೋಟೋ ತೆಗೆಸ್ಕೊಳ್ಳೋರು ನಾವೇ ನೋಡಿದ್ದೀವಿ ಸರ್ ಶೂಟಿಂಗ್ನಲ್ಲಿ 50-60 ಆಮೇಲೆ ಅವ್ರ ಬರ್ಡೆ ನೀವು ನೋಡಿ ಎಲ್ಲರೂ ಚೂರು ಸ್ವೀಟ್ ತಿನ್ನಿಸಿದ್ರೆ ಅವ್ರು ಹೇಳೋರು ಎಲ್ಲ ಸೇರಿ 1.5 kg ಆಯ್ತು ಇವತ್ತು ಸ್ವೀಟ್ ಅಂತ ಎಲ್ಲರೂ ತಿನ್ನಿಸ್ತಾರೆ ಎಲ್ಲರೂ ಒಬ್ರಿಗೂ ಬೇಜಾರು ಮಾಡ್ತಾರೆ ಆ ಥರ ಗುಣ ಅವ್ರು ಅದೇ ಹೇಳಿದ್ದಾರೆ ಜೀವನದಲ್ಲಿ ತುಂಬ ಪಾಠ ಕಲಿಸಿದ್ದಾರೆ ಪಾರ್ವತಮ್ಮನವ್ರನ್ನ ಭೇಟಿ ಮಾಡಿದ್ದೀರಾ ಪಾರ್ವತಮ್ಮ ನಮ್ಮ ಕೆಲಸ ಸನ್ಮಾನ ಮಾಡಿದ್ದಾರೆ ಆಲೋಚನೆ ಆಕ್ಚುಲಿ ನಮ್ಗೆ ಗೊತ್ತಿಲ್ಲ ಇದು ಜನ ನಂಬ್ತಾರ ಇಲ್ಲ ಒಂದು ವಿಷಯ ಹೇಳ್ತೀನಿ ಒಂದಿನ ಕನಸಲ್ಲಿ ರಾಜ್ಕುಮಾರ್ ಬರ್ತಾರೆ ನಾನು ಹೇಳ್ತೀನಿ ನಿಮ್ಮ ಬಗ್ಗೆ ರುಕೋಜಿರೋ ಒಂದು ಪುಸ್ತಕ ಬರೆದಿದ್ದಾರೆ ಅದು 7.5 ರೂಪಾಯಿ ನಂತರ ದುಡ್ಡಿಲ್ಲ ನಿಧಾನಕ್ಕೆ ತೊಗೊಳ್ತೀನಿ ಬೇಜಾರು ಮಾಡ್ಕೋಬೇಡಿ ನಾನು ಸಾರ್ ಅಂತ ಕರಿತಾ ಇದ್ದೆ ರಾಜ್ಕುಮಾರ್ ಅದಕ್ಕೆ ಕರಿತಾ ಬೇಡ ನೀವು ತೊಗೋಬೇಡಿ ನಾನು ಪೂರ್ಣಿಮಂಗೆ ಹೇಳ್ತೀನಿ ಅಂತಾರೆ ನಾನು ಎದ್ಮೇಲೆ ನೋಡಿದೆ ಪೂರ್ಣಿಮಂಗೆ ಏನು ಹೇಳ್ತಾರೆ ಶಿವರಾಜ್ಕುಮಾರ್ ಹೇಳಿದ್ರೆ ನಂಬೋದು ಪುನೀತ್ ಕೇಳಿದ್ರೆ ನಂಬೋದು ಪೂರ್ಣಿಮ ಎಲ್ಲೂ ಬರೋದೇ ಇಲ್ಲ ಪಿಕ್ಚರ್ಗೆ ಬರೋಲ್ಲ ಏ ಕನ್ಸನ್ ಸುಮ್ಮನೆ ಆಗ್ಬಿಟ್ಟು ಕರೆಕ್ಟಾಗಿ ನೀವು ಒಂಚೂರು 15 ದಿನಕ್ಕೆ ಸ್ಮಾರ್ಟ್ನಲ್ಲಿ ಲಲಿತಾ ಅಂತ ಒಬ್ಬರು ಇದ್ದಾರೆ ಅವ್ರು ಫೋನ್ ಮಾಡಿ ಅಂಕಲ್ ನನ್ನ ಆಲೋಚನೆ ಅಂಕಲ್ ಅಂತಾರೆ ಪೂರ್ಣಿಮ ನಿಮ್ಮ ನೋಡಬೇಕಂತೆ ಅವ್ರು ಕೇಳಿದ್ರು ನಿಂಗೆ ಆಲೋಚನೆ ಟಿ ವಿನಲ್ಲಿ ಬಂದಿದ್ರು ಅವ್ರಿಗೆ ಗೊತ್ತಂತ ಇವರು ಬರ್ತಾಯಿರ್ತಾರಮ್ಮ ಅಂದರು ಅವ್ರನ್ನೊಂದ್ಸಲ ಮನೆಗೆ ಕರ್ಕೊಂಬ ಅಂತ ಹೇಳಿದ್ದಾರೆ ನೋಡಿ ಹೆಂಗೆ ಪವಾಡ ಓದಿ ಹಿಂಗೆ ಮಾತು ಮಧ್ಯೆ ಅವ್ರು ಹೇಳ್ತಾರೆ ಬೇಕಾದ್ರೆ ವಿಡಿಯೋ ಕೂಡ ಇದೆ ನೀವು ಪುಸ್ತಕ ತೊಗೋಬೇಡಿ ನಾನು ನಿಮ್ಮ ಪುಸ್ತಕ ಕೊಡ್ತೀನಿ ಅಂತಾರೆ ಎಲ್ಲಿಂದ ಬರುತ್ತೆ ಸರ್ ಇದೆ ಇದು ನಂಬ್ತೀರ ನೀವು ಪವಾಡನ ಶಿವರಾಜ್ಕುಮಾರ್ ಕೊಟ್ಟಿದ್ದು ನಂಬೋದು ಯಾಕಂದ್ರೆ ಅಪ್ಪನ ಹೆಸರು ಹೇಳ್ಕೊಂಡು ಕೊಡ್ಬೋದು ಪೂರ್ಣಿಮ ಒಂದು ಹೆಣ್ಣುಡುಗೆ ಎಲ್ಲೂ ಲೈಟ್ನಲ್ಲೇ ಬರೆದಿರೋರು ಸ್ಕ್ರೀನಲ್ಲಿ ಬರಬೇಕಂದ್ರೆ ಹಿಂಗೆ ಪುಸ್ತಕ ಕೊಟ್ಟರು ಪಾರ್ವತಮ್ಮ ಸೈನ್ ಮಾಡಿಕೊಟ್ರು ಪೂರ್ಣಿಮ ಸೈನ್ ಮಾಡಿ ಪೂರ್ಣಿಮ ದ ಬೆಸ್ಟ್ ಕಪಲ್ ಎವರ್ ಸೀನ್ ಅಂತ ಬರ್ಕೊಟ್ಟಿದ್ದಾರೆ ಪಾರ್ವತಮ್ಮ ಸೈನ್ ಮಾಡಿದ್ದಾರೆ ಪುಸ್ತಕ ಕೊಟ್ಟರು ಇವತ್ತು ಇದೆ ಪುಸ್ತಕ ಸನ್ಮಾನ ಮಾಡಿದ್ರು ಹ್ಞೂ 2 ಗಂಟೆ ಮಾತಾಡಿದ್ರು ಪಾರ್ವತಮ್ಮ ಹುಷಾರಿರಲಿಲ್ಲ ನಮ್ಮ ಮನೆಯವ್ರು ಎದ್ದೇಳಕ್ಕೆ ಹೋದ್ರೆ ಬೇಡ ಮನೆ ಎದ್ದೇಳ್ಬೇಡ ಹುಷಾರಿಲ್ಲ ನೀ ಕೂತ್ಕೊಂಡು ಅವ್ರು ನಿಂತಿದ್ದಾರೆ ಪಕ್ಕದಲ್ಲಿ ಆಮೇಲೆ ನಾವು ಹೇಳಿದ್ವಿ ನಮ್ಮ ಮನೆಯವ್ರು ಹೇಳಿದ್ರು ನಾನು ನಿಮ್ಮ ಮಗಳಾಗಲ್ಲಮ್ಮ ಮಗಳಾದರೆ ಮದುವೆ ಮಾಡಿ ಕಳ್ಸಿಕೊಟ್ಬಿಡ್ತೀರಾ ನಾನು ನಿಮ್ಮ ಸೊಸೆ ಆಗ್ಬೇಕು ನೋಡಿ ಇಲ್ಲಮ್ಮ ನಮ್ಮ ಮಗಳನ್ನೂ ಕಳಿಸ್ತಾ ಇರಲಿಲ್ಲ ನೀನು ಇಷ್ಟು ಹುಷಾರಿಲ್ಲದೆ ನನ್ನ ಮಗಳು ನನ್ನ ಜೊತೆನೇ ಇಟ್ಕೊಳ್ತಾ ಇದ್ದೆ ಅಂತ ನಾನು ಹೇಳಿದೆ ನಾನೇನಾದರೂ ನಿಮ್ಮ ಮಗನೋ ಅಳಿಯನೋ ಆಗಿದ್ದರೆ ಖಂಡಿತ ನಾವು ಎಂತೆಂಥ ಸಿನಿಮಾ ಮಾಡಿಸ್ಬಿಡ್ತದೆ ಗೊತ್ತಾ ತುಂಬ ಚೆನ್ನಾಗಿ ಮಾತಾಡೋ ಅಂದರೆ ಅವ್ರು ಅದು ಹೇಳ್ತೀನಿ ತುಂಬ ಜನ ಅವನು ತಪ್ಪು ತಿಳ್ಕೊಂಡಿದ್ದಾರೆ ಸರ್ ಅವರು ಸ್ವಲ್ಪ ನೇರ ಮಾತು ನೇರವಾಗಿ ಆಡ್ತಾರೆ ಹಿಂದೆ ಮುಚ್ಚು ಮರೆ ಇಲ್ಲ ಪಾರ್ವತಮ್ಮನವರು ಅವ್ರು ಹೇಳೋರು ನೋಡಪ್ಪ ನನ್ನ ಗಂಡ ತುಂಬ ಮುಗ್ಧ ತುಂಬ ಜನ ಮೋಸ ಮಾಡಿದ್ದಾರೆ ಫಿಲಮ್ ಸಕ್ಸಸ್ ಆಗಿರೋದು ಮೋಸ ಮಾಡಿದ್ದಾರೆ ದುಡ್ಡು ಇವಾಗ ನಾನು ಹೆಂಡತಿಯಾಗಿ ನನ್ನ ಜವಾಬ್ದು ನನ್ನ ಗಂಡನ ಕಾಪಾಡೋದು ನನ್ನ ಕರ್ತವ್ಯ ಅಲ್ಲಪ್ಪ ಹೌದು ಅದಕ್ಕೆ ನಾನು ಸ್ವಲ್ಪ ನಿಂತಿದ್ದೀನಿ ಆದರೆ ನಾನು ಕೆಟ್ಟವ್ರನ್ನ ನಾನು ಏನು ಮಾಡಲಿ ಸರ್ ಎಷ್ಟು ಸರ್ ಇವಾಗ ನಿಮ್ಮ ಮನೆಗೆ ಬರ್ತೀನಿ ಸರ್ ನಾನು ನಿಮ್ಮ ಮನೆಯವ್ರು ಗೇಟ್ ಹತ್ರ ನಿಂತಿರ್ತಾರೆ ಮಂಜುನಾಥ್ ಇಲ್ಲ ಅಂದರೆ ನಿಮ್ಮ ತಪ್ಪ ಅವ್ರ ತಪ್ಪ ರಾಜ್ಕುಮಾರ್ ಏನು ತಪ್ಪಿಲ್ಲ ಅಲ್ಲಲ್ಲ ಹೌದು ಅವ್ರ ಗಂಡನ ಕಾಪಾಡ್ಕೊಂಡ್ರು ಅಷ್ಟೇ ಅವರು ಪೇಪರ್ನವ್ರು ಬಂದರು ಅಷ್ಟೇ ಫಸ್ಟ್ ಅವ್ರು ಮಾತಾಡಿಸಿ ಅವ್ರು ಏನು ಅಂತ ತಿಳ್ಕೊಂಡು ಆಮೇಲೆ ರಾಜ್ಕುಮಾರ್ ಬಿಡೋರು ಯಾಕೆಂದರೆ ರಾಜ್ಕುಮಾರ್ ಮುಗ್ಧತೆಯಿಂದ ಏನಾದರೂ ಹೇಳಿದ್ರೆ ಪಾಪ ಹೌದು ಗಂಡನ ಕಾಪಾಡೋರು ಎಲ್ಲರೂ ಕಾಪಾಡ್ತಾರೆ ಎಷ್ಟು ಜನ ಮನೇಲಿ ಹೆಂಡತಿ ಕಾಪಾಡೋರು ಸರ್ ಹೌದು ಹೌದು ಅವ್ರ ಪಾರ್ದಮ್ಮ ಒಬ್ಬನೇ ಯಾಕೆ ಬೈಬೇಕು ಒಳ್ಳೆ ಅದಿಲ್ಲದೆ ಅವರಷ್ಟು ಗಾಂಧಿನಿಡೋದು ನಿಲ್ಲಕ್ಕಾಗ್ತಾ ಇತ್ತಪ್ಪ ತುಂಬ ಜನ ಅದ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಸರ್ ಅದ್ರ ಬಗ್ಗೆ ನೀವೇನಾದರೂ ಮಾಡ್ತೀರಾ ನೋಡಿ
ನಾವು ಸಂದರ್ಭ ಬಂದಾಗ ಹೇಳಿದೀವಿ ಪಾರ್ವತಮ್ಮನವರು ಕನ್ನಡ ಚಿತ್ರರಂಗದ ವಿತರಕರಿಗೆ ನಿರ್ಮಾಪಕರಿಗೆ ಪ್ರದರ್ಶಕರಿಗೆ ಎಲ್ಲರಿಗೂ ಒಂದು ರೀತಿಯಲ್ಲಿ ತೊಡೆ ತಟ್ಟಿ ನಿಂತು ಹೌದು ಕನ್ನಡದ ನಿಜವಾದ ಕರ್ಮಯೋಗಿಗಳು ಏನಿದ್ದಾರೆ ಸಿನಿಮಾ ರಂಗದಲ್ಲಿ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೊಡೆದಾಡಿದ್ದಾರೆ ಅಂಥದ್ದೊಂದು ಜವಾಬ್ದಾರಿಯನ್ನು ನಿಭಾಯಿಸುವಾಗ ಅವರು ಸ್ವಲ್ಪ ಮಟ್ಟಿಗೆ ಗಡ್ಸಾಗಿರ್ಬೇಕು ಇಲ್ಲ ಅಂದರೆ ರಾಜ್ಕುಮಾರನ್ನು ಮಾಡಿದ್ರಲ್ಲ ರಾಜ್ಕುಮಾರ್ ಅವರನ್ನ ಆರಂಭದಿಂದ ಶೋಷಣೆ ಮಾಡಿದ್ರು ಯಾಕೆ ಅವರು ಮುಗ್ಧರಾಗಿದ್ದರು ಅವರಿಗೆ ಹೇಗೆ ನಾನು ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೇಳಿಬಿಟ್ರೆ ಏನೋ ತಪ್ಪೇನೋ ಹಾಗಾಗಿ ಅವ್ರು ಏನು ಕೇಳ್ತಿರಲಿಲ್ಲ ಈ ಪುಸ್ತಕದ ನೀವು ಒಂದು ನೋಡಿದ್ದೀರಾ ಸರ್ ಈ ಸರಿತಾ ಗೀತಾ ಅವ್ರಿಗೆಲ್ಲ ಜಾಸ್ತಿ ಅವಕಾಶ ಕೊಡಲಿಲ್ಲ ಮೂರು ನಾಲ್ಕು ಫಿಲಮ್ಗೆ ಅವ್ರದ್ದು ಎಂಡ್ ಮಾಡ್ಬಿಟ್ರು ಅಂತ ಹೇಳ್ತಾರೆ ಪಾರ್ವತಮ್ಮ ಈ ಪ್ರಶ್ನೆ ಕೇಳಿದ್ದೀನಿ ಏನಂದ್ರು ಗೊತ್ತವರು ನೋಡಪ್ಪ ಆ ಕಾಲದಲ್ಲಿ 10-15 ಸಿನಿಮಾ ಮಾಡೋರು ಒಂದೊಂದು 20-25 ಸಿನಿಮಾ ಮಾಡೋರು ರಾಜ್ಕುಮಾರ್ ಈಗ ಬಾರದ 3, 2, 4 ಹಿಂಗೆ ನೀ ಬರೀ ಗೀತನ್ನೇ ಹಾಕೊಂಡ್ರೆ ಉದಾಹರಣೆಗೆ ಅವ್ರು ಹೇಳಿದ್ರು ಮಾಧವಿ ರಾಜ್ಕುಮಾರ್ ಮಾಡಿದ ಜೊತೆ ಮಾಡಿದ ಫಸ್ಟ್ ಫಿಲಮ್ ಹಾಲು ಜೇನು 182 ಆಮೇಲೆ ಅವ್ರು ಮಾಡಿರೋದು 23 ಅವ್ರೇನಾದ್ರು 23 ಫಿಲಮ್ ಮಾಡಿದರೆ ಬೇರೆ ಏನು ಗೆಲ್ಲ ಚಾನ್ಸ್ ಸಿಗುತ್ತೆ ಗೀತಾ ಮಾಡಿದ್ದು ಧ್ರುವತಾರೆ 194 ಸಿನಿಮಾ ಹಾಂ 100 ಆಮೇಲೆ 11 ಸಿನಿಮಾ ಮಾಡೋದು ಗೀತಂಗೆ ಎಷ್ಟು ಕೊಡೋಕ್ಕಾಗುತ್ತೆ ನಾನು ಹೌದು ಸೊ ಇವಾಗ ಸರಿತಾ ಮಾಡಿದ ಕೆರಡಿ ಸಿನಿಮಾ 180 ಸಿನಿಮಾ 23 ಸಿನಿಮಾ ಎಷ್ಟು ಜನ ಯಾರಿಗೂ 25 ಕೊಡೋಕ್ಕೆ ಸಾಧ್ಯವಿಲ್ಲ ಹಳೆ ಕಾಲದಲ್ಲಿ ಪುಣ್ಯವಂತರು ಹೌದು ಜಾಸ್ತಿ ಫಿಲ್ಮ್ ಮಾಡೋರು ಮಾಡೋರು ಅಷ್ಟೇ ಲೀಲಾವತಿ ಜಯಂತಿ ಭಾರತಿ ಕಲ್ಪನಾ ಮಾಡೋರು ಕಲ್ಪನಾ ಅಂದ್ರೆ ಏನಾಗೋಯ್ತು ಅಂದರೆ ಕಲ್ಪನಾ ಸ್ವಲ್ಪ ಈ ಪುಟ್ಟಣ್ಣವ್ರದ್ದು ಇದಾದಮೇಲೆ ಕ್ಯಾಂಪ್ ಹೀರೋಯಿನ್ ಓರಿಯೆಂಟೆಡ್ ಫಿಲಮ್ ಜಾಸ್ತಿಯಾಗಿ ರಾಜ್ಕುಮಾರ್ ಫಿಲಮ್ನಲ್ಲಿ ಸ್ವಲ್ಪ ಸ್ಕೋಪ್ ಕಡಿಮೆ ಇರುತ್ತಲ್ಲ ಎಲ್ಲ ಫಿಲಮ್ ಬಂಗಾರದ ಥರ ಎಲ್ಲ ಫಿಲಮ್ ಇರಲ್ವಲ್ಲ ಅದು ಸ್ವಲ್ಪ ಕಲ್ಪನಾ ಅವ್ರಿಗೂ ಸ್ವಲ್ಪ ನಾನು ದೊಡ್ಡ ನಟಿ ಅಂತ ಇತ್ತು ನಾನೇ ನೋಡಿದ್ದು ಉಯ್ಯಾಲೆ ಶೂಟಿಂಗ್ ಟೈಮ್ ನೋಡಿದ್ದೀನಿ ನನಗೆ ಬೇಜಾರಾಯಿತು ಒಂದು ಸೀನು ಕಲ್ಪನಾ ಯಾಕೋ ಸರಿಯಾಗಿ ಮಾಡಲಿಲ್ಲ ರಾಜ್ಕುಮಾರ್ ಏನು ಕಲ್ಪನಾ ಅವರೇ ಎಷ್ಟು ಎಂತೆಂಥ ಪಾತ್ರ ಮಾಡಿಬಿಟ್ಟಿದ್ದೀವಿ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರೋ ಅಂದ ತಕ್ಷಣ ಹಿಂಗೆ ನೋಡಿದ್ರು ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತಾರೆ ಏನು ಮಾಡೋದು ರವಿ ಅವ್ರನ್ನ ತಪ್ಪು ಮಾತಾಡಿದ್ರು ಸರ್ ಮೆಜೆಸ್ಟಿಕ್ನಲ್ಲಿ ಈ ಕಡೆ ರಾಜ್ಕುಮಾರ್ ಈ ಕಡೆ ಕಲ್ಪನಾ ನಡ್ಕೊಂಡು ಹೋಗ್ತಾಯಿದ್ರೆ ಮಧ್ಯ ರಸ್ತೆ ನಿಂತ್ಕೊಂಡು ನೋಡಿ ಜನ ಎಲ್ಲ ಕಲ್ಪನಾರ ರಸ್ತೆಗೆ ಹೊರಟೋಗ್ತಾರೆ ಈ ಕಡೆ ರಸ್ತೆ ಜನನೇ ಇರಲ್ಲ ಅಂದರೆ ಆ ಮಟ್ಟಕ್ಕೆ ಕಲ್ಪನಕ್ಕೆ ಪಾಪ್ಯುಲಾರಿಟಿ ಕೊಟ್ಟಿದ್ರು ಜನ ತುಂಬ ರಾಜಕೀಯ ಇತ್ತು ಸರ್ ನಿಮಗೆ ಗೊತ್ತಿರಬೇಕು ಪ್ರಶಸ್ತಿಗಳ ಬಗ್ಗೆ ಏನು ಹೇಳ್ತೀರಾ ನೀವು ಎಂತೆಂಥ ಪಿಕ್ಚರ್ ಪ್ರಶಸ್ತಿ ಬಂದಿಲ್ಲ ಅದನ್ನು ನಾವು ತುಂಬ ಸಲ ಹೇಳಿದ್ದೀವಿ ರಾಜ್ಕುಮಾರ್ ಅವರಿಗೆ ಅಭಿನಯಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಯಾಕೆ ಬಂದಿಲ್ಲ ಅಂತ ತುಂಬ ಜನ ಕೇಳ್ತಾರೆ ಬಟ್ ನಾನು ಅವರಿಗೆ 3 ಪ್ರಶಸ್ತಿ ಬಂದಿದೆ ರಾಷ್ಟ್ರೀಯ ಅದೇ ಜನ ಒಪ್ಪಲ್ಲ ಯಾಕೆ ಈಗ ಆ ಕಾಲದಲ್ಲಿ ಯಾವ್ದು ಬೆಸ್ಟ್ ಸಿನಿಮಾನೋ ಅದು ಹೀರೋ ಹೀರೋಯಿನ್ ಬೆಸ್ಟ್ ಹೀರೋ ಬೆಸ್ಟ್ ಹೀರೋಯಿನ್ ಅಂತ ಅವಾರ್ಡ್ ಕೊಡೋರು ನಿಮ್ಗೆ ಗೊತ್ತಿದೆ ಸತ್ಯೋತ್ಕಾರಂ ಫಸ್ಟ್ ಬಂತು ಸತ್ಯ ಹರಿಶ್ಚಂದ್ರ ನೆಕ್ಸ್ಟ್ ಬಂತು ಸಂಧ್ಯಾ ರಾಗ ಬಂತು 3 ಬಂತು ಅದನ್ನು ಯಾಕೆ ಜನ ಹೇಳೋರು ಅಲ್ಲ ಅಲ್ಲ ಅದೇನಂದರೆ ಅಭಿನಯಕ್ಕಾಗಿ ನಾಯಕನಿಗೆ ರಾಷ್ಟ್ರ ಪ್ರಶಸ್ತಿ ಅಂತ ಶುರುವಾಗಿದ್ದೇನೆ 1967 ಮುಂಚೆ ಒಂದು 50 ಸಿನಿಮಾಗೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೊಡ್ಬೋದು ಆದರೆ ಪ್ರಶಸ್ತಿ ಇರಲಿಲ್ಲ ಸನಾದಿ ಅಪ್ಪಣ್ಣ ಲಾಸ್ಟ್ ಸ್ಟೇಜ್ನಲ್ಲಿ ನಿಂತಿದೆ ಲಾಸ್ಟ್ ಸ್ಟೇಜ್ನಲ್ಲಿ ಸನಾದಿ ಅಪ್ಪಣ್ಣ ಫಿಲ್ಟರ್ ಆಗಿ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಒಂದು ಮುತ್ತಿನ ಕಥೆಗೆ ಯಾಕೆ ಕೊಡ್ಬೋದಾಗಿತ್ತು ನಿಜವಾಗ ರಾಜ್ಕುಮಾರು ಶಂಕರ್ನಾಗ್ ನಿಜವಾಗ ಶಂಕರ್ನಾಗ್ ಒಂದು ಸಲ ಹೇಳಿದ್ರು ರಾಜ್ಕುಮಾರ್ ಇವತ್ತು ನನಗೆ ಪರ ನಿಲ್ಲದೆ ಇದ್ದರೆ ನನಗೆ ಇವತ್ತು ಮಾನ ಹರಾಜಾಗೋಗೋದು ಅಂತ ಒಂದು ಮತ್ತಿನ ಕತೆ ಪ್ರಸಾದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಎಲ್ಲ ರೆಡಿ ಮಾಡಿದ್ದಾರೆ ಶಂಕರ್ನಾಗ್ ಹೇಳಿದ್ರು ಪ್ರಸಾದ್ ಸ್ಟುಡಿಯೋದಲ್ಲಿ ಏನಾದ್ರು ರೆಕಾರ್ಡ್ ಆದರೆ ನಾನು ಈ ಸಿನಿಮಾ ಡೈರೆಕ್ಟ್ ಮಾಡಲ್ಲ ನನ್ನ ಸ್ಟುಡಿಯೋನೇ ಚೆನ್ನಾಗಿರೋ ನಾನೇ ಪ್ರಚಾರ ಮಾಡ್ಕೊಂಡ್ರೆ ಏನು ಬೆಲೆ ಇರುತ್ತೆ ರಾಜ್ಕುಮಾರ್ ಹೇಳಿದ್ರು ಯಾವ ಕಾರಣಕ್ಕೂ ಡೈರೆಕ್ಟ್ರ್ ಮನಸ್ಸು ನೋವಾಗಬಾರ್ದು ಇಲ್ಲೇ ನಾನು ಹಾಡ್ತೀನಿ ಆದರೆ ಅವ್ರು ಹಾಡಿದ್ರು ಯಾಕೆ ಶಂಕರ್ನಾಗ್ ಸಪೋರ್ಟ್ ಕೊಟ್ಟರು ಅವರು ಅದು ಸರ್ ಕೂಡ ಎಷ್ಟು ಜನ ಮೆಚ್ಕೊಳ್ತಾರೆ ಶಂಕರ್ನಾಗ ಹೇಳಿದ್ದಾರೆ ಇದನ್ನು ವಿನಯ ವಿದ್ಯಾರ್ಥಿ ಅಂತೆ ಒಂದು ಊರಿಗೆ ಹೋಗೋ 12 ಕಿಲೋಮೀಟ್ರ್ ಅಂತೆ ವೆಹಿಕಲ್ ಹೋಗೋಕ್ಕಾಗ ನಡ್ಕೊಂಡು ಹೋಗೋರಂತೆ ಬೆಳಿಗ್ಗೆ ರಾಜ್ಕುಮಾರ ನಡ್ಕೊಂಡು ಹೋಗೋರಂತೆ ಒಂದು ಮುಂತಿನಕ್ಕೆ ಟೈಮ್ ಅವರೊಬ್ಬ ದೊಡ್ಡ ಹೀರೋ ಅಂತಲೇ ಅನಿಸ್ತಾ ಇರಲಿಲ್ಲ ಅಂತ ರಾಮ್ಕುಮಾರ್ ಅವರೇ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ನಿಮ್ಮ ಅಗಾಧ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಅದು ನಮಗಂತೂ ತುಂಬ ಇಷ್ಟ ಆಗಿದೆ ನಮ್ಮ ವೀಕ್ಷಕರಿಗೂ ಕೂಡ ಇಷ್ಟವಾಗುತ್ತೆ ಅಂತ ಹೇಳಿ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ ನಮಸ್ಕಾರ ಸರ್ ನನಗೂ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ ನಾನು ಸುಮಾರು 57 ವರ್ಷದ ಅಧ್ಯಯನಗಳೆಲ್ಲ ನನ್ನ ತಲೆಯಲ್ಲೇ ಕೂತಿತ್ತು ಕೆಲವೊಂದನ್ನಾದರೂ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ತುಂಬ ಸಂತೋಷ ನಿಮ್ಮ ವೀಕ್ಷಕರ ಒಂದೇ ಒಂದು ವಿನಂತಿ ದಯವಿಟ್ಟು ಇದರಲ್ಲಿ ಯಾರು ತಪ್ಪು ತಿಳ್ಕೊಬೇಡಿ ಎಲ್ಲ ಸದ್ಭಾವನೆಯಿಂದ ಮಾಡಿರುವಂಥ ಕಾರ್ಯಕ್ರಮ
ಯಾರನ್ನೂ ನಾವು ಟೀಕೆ ಮಾಡಿಲ್ಲ, ಯಾರನ್ನೂ ನಿಂದೆ ಮಾಡಿಲ್ಲ. ಸತ್ಯವನ್ನು ಹೊರಗಾಕೋ ಒಂದು ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್. ನಿಮಗೂ ಧನ್ಯವಾದ.